ನಮಸ್ಕಾರ, ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಅದೊಂದು ಅಪರೂಪದ ಕ್ಷಣ. 3 ದಶಕಗಳ ಬಳಿಕ ಇವರೆಲ್ಲರೂ ಒಟ್ಟುಗೂಡಿದ್ದರು. ವಿವಿಪುರಂ ವಿಜ್ಞಾನ ಕಾಲೇಜಿನಲ್ಲಿ ಕಲಿಯುತ್ತಿದ್ದ ಈ ಹಿರಿಯ ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣದ ಮೂಲಕ ಒಗ್ಗೂಡಿ ಒಂದೆಡೆ ಬೆರೆತಿದ್ದರು. ಯಲಹಂಕದ ನ್ಯೂಟನ್ ಕ್ಲಬ್ನಲ್ಲಿ ಇವರೆಲ್ಲ ಒಂದೆಡೆ ಸೇರಿ ತಮ್ಮ ಹಿಂದಿನ ವಿದ್ಯಾರ್ಥಿ ಜೀವನದ ಸಾಂಸಾರಿಕ ಬದುಕಿನ ಉದ್ಯೋಗದ ಭೇಟಿಯ ತಮ್ಮ ಮಗ ಮಗಳ ವಿದ್ಯಾಭ್ಯಾಸ ಮದುವೆ ಬಗ್ಗೆ ಕೆಲವು ಹೊತ್ತು ಹೊರಟಿದರು. ಈ ಸ್ನೇಹ ಮಿಲನದ ಕೆಲ ತುಣುಕು ನಿಮಗಾಗಿ. ಇಲ್ಲಿ ಸೇರಿರುವ ಇವರೆಲ್ಲ 50ರ ಹರೆಯದ ಆಸುಪಾಸಿನವರು. ಪರಸ್ಪರ ಪರಿಚಯ ಮಾಡಿಕೊಂಡರು. ಬಂದವರಿಗೆಲ್ಲ ಹಸ್ತಲಾಘವ ನೀಡಿ, ಹೇ ನೀನು, ಎಷ್ಟು ವರ್ಷ ಆಗೋಯ್ತು, ನಿನ್ನ ನೋಡಿ ಕಾಲೇಜ್ ಡೇಸ್ನಲ್ಲಿ ಹೇಗಿದೆಯೋ ಹಾಗೇ ಇದೆಯಾ, ಹಾಗೇ ಇದೆ ನಿನ್ನ ನಡವಳಿಕೆ, ಅಂತ ಏನು ಬದಲಾವಣೆ ಇಲ್ಲ. ಸದ್ಯ ಇಷ್ಟು ವರ್ಷದ ಮೇಲಾದರೂ ಒಟ್ಟುಗೂಡಿದ್ವಲ್ಲ, ಇದೇ ಸಂತೋಷ ಎಂಬಂತಹ ಸಂಭ್ರಮವನ್ನು ಹಂಚಿಕೊಂಡರು. ಇವರೆಲ್ಲ ಬೆಂಗಳೂರಿನ ಪ್ರತಿಷ್ಠಿತ ವಿವಿಪುರಂ ವಿಜ್ಞಾನ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳು. ವ್ಯಾಸಂಗ ಮಾಡುತ್ತಿದ್ದಾಗ ಕಾಲೇಜ್ ಮೇಟ್ಗಳಾಗಿದ್ದವರು. ಅಂದು ಅನೇಕ ಪ್ರತಿಭಟನೆ ಹೋರಾಟಗಳಲ್ಲಿ ಕನ್ನಡ ಪರ ಚಳವಳಿಗಳಲ್ಲಿ ಪಾಲ್ಗೊಂಡವರು ಇಲ್ಲಿದ್ದಾರೆ. ಒಂದು ಕಾಲಕ್ಕೆ ಇಂತಹ 10 ಹಲವಾರು ಜನಪರ ಹೋರಾಟಗಳಿಗೆ ಬೆಂಗಳೂರಿನ ವಿವಿಪುರಂ ಕಾಲೇಜು ಹೆಸರಾಗಿತ್ತು. ಅದು ಕಾವೇರಿ ಹೋರಾಟವಾಗಿರಲಿ, ಗೋಕಾಕ್ ವರದಿಯಾಗಿರಲಿ, ಕನ್ನಡ ಭಾಷೆ ನೆಲಜಲದ ವಿಷಯವಾಗಿರಲಿ, ವೆಂಕಟಸ್ವಾಮಿ ಆಯೋಗದ ವರದಿಯಾಗಿರಲಿ, ಇಲ್ಲಿನ ವಿದ್ಯಾರ್ಥಿಗಳು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದರು. ಇದಕ್ಕೆ ಮುಖ್ಯ ಕಾರಣವೆಂದರೆ ಅಂದು ಹೋರಾಟಕ್ಕೆ ಹೆಸರಾದ ಹಲವಾರು ಹೋರಾಟಗಾರರು ಇಲ್ಲಿ ಕಲಿಯುತ್ತಿದ್ದರು. ಉದ್ಯಮ, ಚಿತ್ರರಂಗ, ರಾಜಕಾರಣದಲ್ಲಿ ಹೆಸರು ಮಾಡಿದ ಆರ್ ಅಶೋಕ್, ಎ ಮಂಜು, ಶಶಿಕುಮಾರ್, ಸಿಪಿ ಯೋಗೇಶ್ವರ್, ಮಾನು, ತೇಜಸ್ವಿ ರಮೇಶ್, ಐಎಂ ವಿಠಲ್ಮೂರ್ತಿ, ಎಂಡಿ ಕೌಶಿಕ್ ಮುಂತಾದವರು ಇದೇ ಕಾಲೇಜಿನಲ್ಲಿಯೇ ಓದಿದವರು. ಹೀಗಾಗಿ ಹೋರಾಟವೆನ್ನುವುದು ಇಲ್ಲಿನ ವಿದ್ಯಾರ್ಥಿಗಳಲ್ಲಿ ಹಾಸುಹೊಕ್ಕಾಗಿತ್ತು. ವಿದ್ಯಾರ್ಥಿಗಳಲ್ಲಿ ಹೋರಾಟದ ಮನೋಭಾವ, ರಾಜಕೀಯ ಜಾಗೃತಿ, ಪ್ರಜ್ಞೆ ಮೂಡಿಸಿದ್ದೇ ಈ ಕಾಲೇಜು ಎನ್ನುತ್ತಾರೆ ಇಲ್ಲಿ ಕಲಿತವರು. ಪದವಿ ವಿದ್ಯಾಭ್ಯಾಸ ಮುಗಿಯಿತು, ಆಟೋಗ್ರಾಫ್ನಲ್ಲಿ ಸಹಿ ಮಾಡಿಸಿಕೊಂಡಿದ್ದು ಆಯಿತು. ನಂತರ ಉದ್ಯೋಗದ ಬೇಟೆ, ಸಾಂಸಾರಿಕ ಬಂಧನ, ಹೀಗೆ 10 ಹಲವಾರು ಕಾರಣದಿಂದ ಇವರೆಲ್ಲ ದೂರವಾದರು. ಮುಂದೆ ಇವರ ಪರಸ್ಪರ ಭೇಟಿ ಇಲ್ಲ. ಇವರನ್ನು ಪುನಃ ಒಗ್ಗೂಡಿಸಿದ್ದು ಸಾಮಾಜಿಕ ಜಾಲತಾಣ ಫೇಸ್ಬುಕ್, ವಾಟ್ಸಪ್ನಿಂದ. ಇವರ ಸ್ನೇಹ ಸಂಬಂಧ ಮುಂದುವರೆದು ಇವರ ಜೊತೆಯ ಯಲಹಂಕ ನ್ಯೂಟನ್ ಕ್ಲಬ್ನ ಕಾರ್ಯಕಾರಿಣಿ ಸದಸ್ಯ ಸೋಮಶೇಖರ್ ಆಂಜನೇಯಲು ಅವರಿಂದ. ಇವರು ಎಲ್ಲರನ್ನೂ ಈ ಕ್ಲಬ್ನಲ್ಲಿ ಒಂದೆಡೆ ಸೇರಿಸುವಲ್ಲಿ ಯಶಸ್ವಿಯಾದರು. 3 ದಶಕಗಳ ಬಳಿಕ ಒಟ್ಟುಗೂಡಿ ಕ್ಷೇಮ ಸಮಾಚಾರ ವಿಚಾರಿಸಿದರು. ತಮ್ಮ ಉದ್ಯೋಗದ ಬಗ್ಗೆ, ಸಂಸಾರದ ಬಗ್ಗೆ, ಮಗ ಮಗಳ ಮದುವೆ ಉದ್ಯೋಗದ ಬಗ್ಗೆ, ವಿವಿಪುರಂ ಕಾಲೇಜಿನಲ್ಲಿ ಕಳೆದ ವಿದ್ಯಾರ್ಥಿ ಜೀವನದ ಬಗ್ಗೆ ಮುಕ್ತವಾಗಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಅಷ್ಟು ಜನ ಸೇರೋದಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೋಸ್ಕರ ಇದು ತುಂಬಾ ಲಾಂಗ್ ಪೆಂಡಿಂಗ್ ಆಗೋಗುತ್ತೆ. ಮತ್ತೆ ನಾವು ಸೇರ್ಬೇಕು ಅಂತ ಅನ್ಕೊಂಡಿವಿ, ನಾನು ಡಿಕ್ಲೇರ್ ಮಾಡಿದ್ದೆ ಅವತ್ತು. ಸೊ ಅದಕ್ಕೋಸ್ಕರ ಲೇಟ್ ಆಗಿ ಏನೋ ಇವತ್ತು ಸೇರಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಈಚ್ ಅಂಡ್ ಎವ್ರಿಬಡಿ, ಓಕೆ, ಫಾರ್ ಅಕ್ಸೆಪ್ಟಿಂಗ್ ಮೈ ಇನ್ವಿಟೇಷನ್. ಸೊ ಎಲ್ಲರೂ ಬಂದಿದ್ದಕ್ಕೋಸ್ಕರ, ಅದು ಎಕ್ಸ್ಟ್ರೀಮ್ ನಾರ್ತ್ಗೆ ಬಂದಿರೋದಿಲ್ಲ. ಸೊ ಇವಾಗ ನಾನು ಆಂಜನೇಯರು, ನಾನು ಇಲ್ಲೇ ಮುಂಟಾನಲ್ಲೇ ಇವಾಗ ವಾಸ ಮಾಡ್ತಾ ಇರೋದು. ನಾನು ಬಂದು ಒಬ್ಬ ಮಗ, ಅವ್ರು ಯು ಎಸ್ ಅಲ್ಲಿ ಇದ್ದಾನೆ. ಇವಾಗ ನಾನು ಇಂಡಸ್ಟ್ರಿಯಲ್ ಕನ್ಸಲ್ಟೆಂಟ್ ಆಗಿದ್ದೀನಿ, ಪ್ಲಸ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ಗೆ ಸಿಇಒ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇವಾಗ ಈ ಬೇರೆ ಫೈನಾನ್ಸ್ ಅದೇನು ಯಾರೊಬ್ಬರಿಗೆ ಗೈಡ್ ಮಾಡೋದು, ನೀನು ತುಂಬಾ ಇಷ್ಟ ನಾನು ಇರ್ತಕ್ಕಂಥ ಕೆಲಸ ಮಾಡ್ಬೇಕು ಅಂತ ಇಷ್ಟೊಂದು ನಾಲೆಜ್ ಇಟ್ಕೊಂಡಿದ್ಯಾ, ಹೊಸದಿಗಂತ ಹೊಸ ಬೆಂಗಳೂರು ಬಂದಿದೆ, ನೀನು ಯಾಕೆ ಟ್ರೈ ಮಾಡಬಾರ್ದು? ಬೈ ಚಾನ್ಸ್ ನಾನು ಹೋದೆ, ಬಟ್ ಅವ್ರು ಕೇಳಿದ್ರು ಮತ್ತೆ ನೀನು ಜರ್ನಲಿಸಂ ಮಾಡಿದ್ದೆ ಸರ್, ಜರ್ನಲಿಸಂ ಮಾಡಿಲ್ಲ, ಬಟ್ ಜರ್ನಲಿಸಂ ಏನಿದೆ ನಾಲೆಜ್ ಇರ್ಬೋದು, ಲ್ಯಾಂಗ್ವೇಜ್ ಇರ್ಬೋದು, ಕನ್ನಡ ಇಂಗ್ಲೀಷ್ ಎರಡು ಬಿಡುತ್ತೆ. ಅವ್ರೇನ್ ಒಂದೇ ಕಷ್ಟ ಒಂದು ಕಂಡೀಷನ್ ಆಗ್ತದೆ,
ನೀನು ಇಷ್ಟು ಕೇಳ್ಕೊಳ್ತಾ ಇದೆ ಅಂತ ನನ್ನ ಪರಿಸ್ಥಿತಿ ಹೆಂಗೆ 4 ವರ್ಷದ ಕೆಲಸ ಇಲ್ಲ, ಜೋಬ್ ನನ್ನ ಪೈಸ ಇಲ್ಲ, 5 ಪೈಸೆ ಕೊಟ್ಟರೆ ಸಾಕು ಸರ್, ನನ್ನ ಸಂಬಳನೇ ಕೊಡ್ಬೋದು, 1 ತಿಂಗಳು ನನ್ನ ಕೆಲಸ ನೋಡಿ, ಆಮೇಲೆ ಬೇಡ ನೀವು ಓಡಿಸೋದು ಬೇಡ, ನಾನೇ ಓಡೋಗ್ತೀನಿ. ನಾನು ಸರ್ಕಾರಿ ಉದ್ಯೋಗ ಆಗಿದ್ದೀನಿ, ಆಮೇಲೆ ನಮ್ಮ ಮಗಳು MBBS ಮಾಡಿದ್ದಾಳೆ, ಇನ್ನೊಬ್ಬ PE ಕಂಪ್ಲೀಟ್ ಆಯಿತು. ಈ September 8 ನಮ್ಮ ಮಗಳು ಮದುವೆ ಇದೆ, ಈ ಅವಕಾಶ ಬಳಸ್ಕೊಂಡು ಒಂದು 25 ವರ್ಷದಿಂದ ಒಂದು ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ.
ಒಂದು ಹೆಣ್ಣು ಮಗು ಬಿ ಇ ಕಂಪ್ಲೀಟ್ ಆಗಿದೆ, ಮಗ ಈ ಸೆಕೆಂಡ್ ಪಿ ಸಿ ಬಿಗೆ ಜಾಯ್ನ್ ಆಗ್ತಾ ಇದ್ದಾನೆ. ಇವತ್ತು ಕೋರ್ಮಂಗಲದಲ್ಲಿ ರವಿಕುಮಾರ್ ಅಂತ ದೇವರಡಿ. ನನಗೆ ಒಂದು ಹೆಣ್ಮಗು ಒಂದು ಗಂಡು ಮಗು. ಹೆಣ್ಮಗು ಬಿ ಇ ಮುಗಿದು ಕೋರ್ಸ್ ಒಂದು ಕೆಲಸ ಕೊಡ್ತಾಳೆ. ಮಗನು ಎಂ ಬಿ ಎ ಬಿ ಬಿ ಎ ಮುಗಿದು ಎಂ ಬಿ ಎ ಎಕ್ಸಾಮ್ ಬರೆಯಕ್ಕೆ ಹೋಗಿದ್ದಾನೆ. ನಾನು ಸ್ವಲ್ಪ ರಾಜಕೀಯ ವ್ಯವಸಾಯಕರ ಪಾಲಿ ಅವರು ವ್ಯವಸಾಯ ನಡೆಸಿ ನನ್ನ ಹೆಸರು ಪಾರ್ಥಸಾರಥಿ ಅಂತ. ಮನೆ ಮಗ ನಾನು ಇರೋದು ಕೆ ಆರ್ ಈಗ ಸದ್ಯಕ್ಕೆ ಸೇಲ್ಸಲ್ಲಿ ಇದ್ದೀನಿ. ಕೆ ಎಚ್ ಡಿ ಏಜೆನ್ಸೀಸ್ ಅಂತ ಅಶೋಕ್ ಲೇಲ್ಯಾಂಡ್ ಬ್ರೋಕರ್ಸ್ ಹೆವಿ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ಡಿವಿಷನ್. ನಾನು ಇರೋದು ಕೆ ಆರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ಕುಮಾರ್. ನಾನು ವಿವಿ ಪರಪ್ ಕಾಲೇಜಲ್ಲಿ ಓದ್ತಾ ಇರಬೇಕಾದ್ರೆ ವಿಜಯನಗರ ಸೇರಿದ್ದೆ. ನಾನು ಭುವನೇಶ್ವರ ಒಳ್ಳೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಮನೆಯಲ್ಲಿ ವಾಸ ಇದ್ವಿ. ಸೊ ವರ್ಕಿಂಗ್ ಎಸ್ ಆಗಿಂಗೆ ತಮಿಳ್ನಾಡು ಹೋಗಬೇಕು. ಯೂಶ್ವಲಿ ನಿಯಾಗ್ರಹದಲ್ಲಿ ಇಬ್ಬರು ಇವತ್ತು ಮಾಡಿಕೊಂಡು ಆಸ್ಟ್ರೇಲಿಯಾದಲ್ಲಿ ಎಮ್ ಎಸ್ ಮಾಡ್ತಾರೆ. ಯಾರು ಓಡಿಸೋ ಮಾಡ್ತಿದ್ರು ಒಳ್ಳೆ ಅನ್ಫಾರ್ಚುನೇಟ್ಲಿ ಡಿಗ್ರಿ ನಾನು ಕಂಪ್ಲೀಟ್ ಮಾಡಲಿಲ್ಲ. ಸರ್ಕಾರದ ಸೇವೆಯಲ್ಲಿದ್ದಾರೆ, ಶಿಕ್ಷಣ ಕ್ಷೇತ್ರದಲ್ಲಿದ್ದಾರೆ, ವಿದೇಶದಲ್ಲಿದ್ದಾರೆ. ಇವರೆಲ್ಲ ಈ ವೇಳೆ ತಮ್ಮ ಅನಿಸಿಕೆ ಹಂಚಿಕೊಂಡು ಸಂಭ್ರಮ ಪಟ್ಟರು. ತಮ್ಮ ಮಕ್ಕಳ ಮದುವೆ ವೇಳೆ ಎಲ್ಲರೂ ಜೊತೆಯಾಗೋಣ ಎಂದು ಪುನಃ ಶಪಥ ಮಾಡಿದರು. ಬಳಿಕ ಭೋಜನದ ಬಳಿಕ ಮುಂದೆ ಆಗಾಗ ಸೇರೋಣ ಎಂದು ಪರಸ್ಪರರನ್ನು ಬೀಳ್ಕೊಟ್ಟರು. ಈ ಸ್ನೇಹ ಸಂಬಂಧ ಇನ್ನು ಮುಂದೆ ಬಿಡಿಸದ ಬಂಧವಾಗಲಿ ಎಂಬುದು ನಮ್ಮ ಹಾರೈಕೆ. ಎಂತ ಸೊಗಸು ಆ ನಮ್ಮ ಕಾಣವು ಅಂತ ಬಯಸು ಅಂತ ಮನಸ್ಸು ಬಾರದು ಬಯಸಲು ದೊರಕದು ಬೇಡಲು ಆಡಿದ ತುಂಬಾತ
ನೋಡಿದ ಹಗಲು ಇರುಳು ಎಲ್ಲಾ ತರು